ಇವತ್ತಿನ ಒಂದು ವಿಶೇಷಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಪರಮ ಪೂಜ್ಯ ಮಹಾಸನ್ನಿಧಿಯವರ ಕೃಪ ಆಶೀರ್ವಾದ ಮೇರೆಗೆ ಒಂದು ವೀರಶೈವ ಅಷ್ಟಾವರಣ ವಿಜ್ಞಾನ ಒಂದು ಗ್ರಂಥ ಬಿಡುಗಡೆಯನ್ನು ನಮ್ಮ ಕಡೆಯಿಂದ ಮಾಡಿಸಿದ್ದಾರೆ. ಅದನ್ನು ನಾನು ಪ್ರವಚನಕ್ಕಾಗಲ್ಲ, ನನಗೆ ಭಾಷಣ ಮಾಡೋದು ಗೊತ್ತಿಲ್ಲ. ಕಾಯಕವೇ ಕೈಲಾಸ ಅಂತ ಶರಣರೇನು ಹೇಳ್ತಾರೆ, ಆ ರೀತಿ ಪಂಚ ಆಚಾರ ತತ್ವದಲ್ಲಿ ನಿರಂತರ ಶೈಲಿಯಲ್ಲಿ ಪಾಲ್ಗೊಂಡು ಮುಂದುವರಿತಕ್ಕಂಥ ಒಂದು ವೃತ್ತಿ ನನ್ನದಾಗಿರ್ತಕ್ಕಂಥದ್ದು. ಪರಮ ಪೂಜ್ಯರ ಆಶೀರ್ವಾದದಿಂದ ಈ ಒಂದು ಗ್ರಹಾಂತದ ಎಲ್ಲರೂ ಅಳವಡಿಸಿಕೊಂಡು ಪರಮ ಪೂಜ್ಯ ಹೇಳದಂತೆ ತಾವೆಲ್ಲರೂ ಭಸ್ಮಧಾರಿಗಳಾಗಬೇಕು, ಲಿಂಗಧಾರಿಗಳಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದರು. ಎಲ್ಲರೂ ಹೇಳ್ತೀವಿ, ಅದರ ಆಚರಣೆ ಮಾಡೋದು ಬಹಳ ಕಷ್ಟ ಆಗಿದೆ. ಒಬ್ಬ ಮಹಾರಾಜ ಭಗವಂತನನ್ನು ಪ್ರತ್ಯಕ್ಷ ಮಾಡಿಕೋಬೇಕು ಅಂತ ಹೇಳಿ ತನ್ನ ಅರಮನೆಯಲ್ಲಿರ್ತಕ್ಕಂಥ ಭಕ್ತರನ್ನೆಲ್ಲ ಕರ್ಕೊಂಡು ಗಂಗಾ ನದಿ ಸ್ನಾನಕ್ಕೆ ಹೋಗ್ತಾರೆ. ಆ ಗಂಗಾ ನದಿಯಲ್ಲಿ ಭಗವಂತನ ಮಾಡಬೇಕು ಅಂತ ಹೇಳಿ ಅವನು ಪ್ರಾರ್ಥನೆ ಮಾಡಿಕೊಳ್ತಾನೆ. ಭಗವಂತನ ದರ್ಶನಕ್ಕೋಸ್ಕರ ಅಲ್ಲಿ ಇರುವಂಥ ಗುರುಗಳ ಸ್ಮರಣೆಯನ್ನು ಮಾಡಿ, ಲಿಂಗ ಪೂಜೆಯನ್ನು ಮಾಡಿ, ಭಸ್ಮಧಾರಣವನ್ನು ಮಾಡಿಕೊಂಡು ಎಲ್ಲರೂ ತೃಪ್ತಿಕರವಾಗಿ ಗಂಗಾ ಸ್ನಾನ ಮಾಡಿಕೊಂಡು ಇರುವಾಗ ಆ ರಮಣಿಯಲ್ಲಿ ಒಬ್ಬ ಕುರುಡ ಇದ್ದ. ಅವನು ಕೂಡ ಎಲ್ಲರಂತೆಯೇ ಆಸೆ ಪಡ್ತಾನೆ, ಕಣ್ಣು ಕಾಣಲಿಲ್ಲ, ಹೃದಯಪೂರ್ವಕವಾಗಿ ಭಗವಂತನ ನೋಡಬೇಕು ಅಂತ ಹೇಳಿ ಆ ಮಹಾರಾಜನ ಹತ್ತಿರ ಬಂದು ನನಗೂ ಭಗವಂತನ ದರ್ಶನ ಮಾಡಿಸಿ ಅಂತ ಹೇಳ್ತಾ ಇರ್ತಾನೆ. ಗುರು ಪ್ರಾರ್ಥನೆಯನ್ನು ಮಾಡ್ಕೋಬೇಕು, ನಂಬು ನಂಬಲೇ ಮನವೇ ಹಂಬಲಿಸದಿರು, ನಂಬಲೇ ನಚ್ಚದೆ ಕರದೆ ಓಯನೇ ಶಿವ, ಸಾಂಪು ನೊಳಿಯಲು ನಂಬಿಕೆಯೇ ಕಾರಣ ಅಂತ ಹೇಳಿ ಮಹಾರಾಜ ಆ ಗಂಗೆ ಕರದಲ್ಲಿ ಹೋಗಿ ಅವನಿಗೆ ಮೂರು ಬುದ್ಧಿ ನೀರು ಹಾಕಿ ಭಸ್ಮದಾನ ಮಾಡಿಕೊಡ್ತಾನೆ. ಭಸ್ಮದಾನ ಮಾಡಿದ ಮೇಲಿಂದ ಗಂಗಾ ಪ್ರಾರ್ಥನೆಯನ್ನು ಮಾಡು, ಗುರು ಸ್ಮರಣೆಯನ್ನು ಮಾಡು ಅಂತ ಹೇಳಿದಾಗ ಅವನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ ತುಂಬ ಹೃದಯದಿಂದ. ಆವಾಗ ಕಣ್ಣು ಬಿಟ್ಟು ಸತಿ ನೋಡು ಅಂತ ಹೇಳ್ತಾನೆ, ನಾನು ಹುಟ್ಟು ಕುರುಡನಾದವನು, ನನ್ನ ಕಣ್ಣು ಹೆಂಗೆ ಬಿಟ್ಟದು ಹೆಂಗೆ ಬಿಡೋದು, ಗುರುವಿನ ಸ್ಮರಣೆಯನ್ನು ಮಾಡು, ಆ ಗುರು ಸ್ಮರಣೆಯಿಂದ ನಿನಗೆ ಅದೃಷ್ಟ ಬರುತ್ತದೆ ಅಂತ ಹೇಳಿದಾಗ ಆತ ಕಣ್ಣು ಬಿಟ್ಟು ನೋಡಿದಾಗ ಅಲ್ಲಿ ಗಂಗೆಯಲ್ಲಿ ವಿಶ್ವನಾಥನ ದರ್ಶನ ಪಡೆದ. ನಾವು ಭಾಳ ಸಂತೋಷದಿಂದ ತುಂಬ ಹೃದಯದಿಂದ ನನಗೆ ಕಣ್ಣು ಬಂತು ಕಣ್ಣು ಬಂತು ಅಂತ ಹೇಳಿ ಭಗವಂತನ ದರ್ಶನ ಅವನು ಮಾಡ್ಕೊಳ್ತಾನೆ. ಆವಾಗ ಅಲ್ಲಿರ್ತಕ್ಕಂಥ ಪರಮಾತ್ಮ ಹೇಳ್ತಾನೆ, ನಿನಗೇನು ಬೇಕು ಕೇಳಪ್ಪ ಅಂತ ಹೇಳ್ತಾನೆ. ಸಂಸಾರದ ಹೇರ್ತಲ್ಲಿರ್ತಕ್ಕಂಥ ಈ ಮನು ಕೂಡ ಏನೆಲ್ಲ ಆಸೆ ಪಡ್ತಾನೆ, ನಿನಗೆ ಸಂಪತ್ತು ಬೇಕಾ ಸಂಸಾರ ಬೇಕಾ ಏನು ಬೇಕು ನೀನು ಕೇಳು ಅಂತ ಹೇಳ್ತಾನೆ. ಆ ಕೂಡ ಏನಂತಾನೆ, ತುಂಬ ಹೃದಯದಿಂದ ಪ್ರಾರ್ಥನೆ ಮಾಡಿ ಭಗವಂತ ನನ್ನ ದರ್ಶನ ಮಾಡಬೇಕು ಅನ್ನುವಂಥ ಒಂದು ಮನೋಭೈಕ್ಯ ಸಂಕಲ್ಪ ನನಗಿತ್ತು. ಮಹಾರಾಜರ ಒಂದು ಕೃಪಾಶೀರ್ವಾದದಿಂದ ಅವರು ನನಗೆ ಅನುಕರಣ ಅನುಕಂಪದಿಂದ ಗಂಗಾ ಸ್ನಾನದಲ್ಲಿ ನಿನ್ನ ದರ್ಶನ ಮಾಡಿದ್ದಾರೆ. ಪುನಃ ನನಗೇನು ಕೊಡು ಬೇಡ, ನನ್ನ ಗಂಗನ ಮತ್ತೆ ಬುಚ್ಚಿಬಿಟ್ಟು ಭಗವಂತ ಹೇಳ್ತಾನೆ. ಎಲ್ಲರೂ ಒಂದು ಆಸೆ ಪಟ್ಟರು ನೀನು ಹಿಂಗೇಳತಿ ಅಲ್ಲಪ್ಪ ಅಂದರೆ ಪುನಃ ಈ ಸಂಸಾರದ ಏರ್ತಲಿರ್ತಕ್ಕಂಥ ಹೇಯ ಕೃತ್ಯವನ್ನು ಕಾಮ ಕ್ರೋಧ ಮದ ಮತ್ಸರವನ್ನು ನಾನು ಕಣ್ಣಿನಿಂದ ನೋಡಲಾರೆ, ನಿನ್ನ ದರ್ಶನದಿಂದ ನಾನು ಪುನೀತನಾದೆ, ನನಗೆ ಸಾಕು ಭಗವಂತ ನಿನ್ನ ಆಶೀರ್ವಾದ ಅಂತ ಹೇಳಿ ಅವನು ಕಣ್ಣನ್ನು ಮತ್ತ ನನಗೆ ಮುಚ್ಚು ಅಂತ ಹೇಳಿ ಪ್ರಾರ್ಥನೆ ಮಾಡಿದ ಅಂತಕ್ಕಂಥ. ಅದಕ್ಕೆ ಆ ನಂಬಿಕೆ ಸತ್ಯ ವಿಶ್ವಾಸದಿಂದಿದ್ದರೆ ಭಗವಂತ ಸಿಕ್ತಾನ ಅಂತಕ್ಕಂಥದ್ದು ಪರಮ ಪೂಜ್ಯರ ಇಷ್ಟಲಿಂಗ ಸಾಧನೆ ಅಂತ ಹೇಳಿ ಧಾರೆಯೇ ತವಲಾನೇನ ಶರೀರೇ ಸರ್ವದಾ. ನಾವು ಇಷ್ಟಲಿಂಗ ಪ್ರಾರ್ಥನೆಯನ್ನು ಮಾಡ್ತಾ ಇದೀವಪ್ಪ ಅಂದರೆ ಅಷ್ಟಯೋಗದಲ್ಲಿ ಇಷ್ಟಲಿಂಗನ ಮೊದಲ ಶ್ರೇಷ್ಠ ಆಗ್ತಕ್ಕಂಥ ಆ ಲಿಂಗ ಪೂಜೆಯನ್ನು ಮಾಡುವಾಗ ನಮ್ಮ ಶ್ರದ್ಧಾ ಭಕ್ತಿ ಇದ್ರೆ ರೋಮಗಳೆಲ್ಲ ಎಚ್ಚರಿಕೆ ಆಗ್ತವೆ. ಶ್ರದ್ಧಾ ಭಕ್ತಿ ಇರ್ತಕ್ಕಂಥ ನಮ್ಮ ಒಂದು ಕಾಮ ಕ್ರೋಧ ಮದ ಮತ್ಸರಗಳೆಲ್ಲವೂ ಹೋಗಿ ಭಕ್ತಿ ಪ್ರೀತಿ ವಿಶ್ವಾಸ ಅದರಲ್ಲಿ ಬೆಳೆದುಕೊಳ್ಳೋದನ್ನು ಸಂದೇಹ ಇಲ್ಲ ಅಂತಕ್ಕಂಥ ಅನುಭವದ ಮಾತನ್ನು ಹೇಳುತ್ತಾ ಸಮಯದ ಒಂದು ಅವಕಾಶವನ್ನು ಮಾಸಲಿದವರ ಪಾದಕ್ಕೆ ಅಪ್ರಿಷಿಯೇಟ್ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ.